ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದೇನೆ ದೇಶದ ಉದ್ದಗಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಜಿ ಅವರು ನಡ್ಡಾ ಜಿ ಅವರು ಎಲ್ಲರೂ ಕರ್ನಾಟಕದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ ಈ ಬಾರಿ ಸ್ಪಷ್ಟ ಬಹುಮತ 140 ಕ್ಕೆ ಹೆಚ್ಚು ಕ್ಷೇತ್ರ ಗೆದ್ದು ನಮ್ಮ ಸ್ವಂತ ಶಕ್ತಿ ಮೇಲೆ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ತೀರ್ಮಾನದೊಂದಿಗೆ ಮುಂದೆ ಹೋಗ್ತಾ ಇದ್ದೇವೆ ರಾಜ್ಯದ ಎಲ್ಲ ಕಡೆ ದೇವ ದುರ್ಲಭವಾದಂತ ಒಂದು ಸ್ವಾಗತ ಸಿಗ್ತಾ ಇದೆ 100 ಕ್ಕೆ 100 ಸ್ಪಷ್ಟ ಬಹುಮತದೊಂದಿಗೆ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಯಾರೋ ನಾನು ಮುಖ್ಯಮಂತ್ರಿ ಅಂತ ತಿರ್ಕನ ಕನಸು ಕಾಣ್ತಾ ಇದ್ದಾರೆ ಅದು ಯಾವುದು ಸಾಧ್ಯ ಆಗೋದಿಲ್ಲ ನಿಶ್ಚಿತವಾಗಿ ಬಿಜೆಪಿ ಮೋದಿಜಿಯವರ ಅಮಿತ್ ಶಾ ಜಿಯವರ ನಡ್ಡಾ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ತೇವೆ ಇದರ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಳೋದು ಬೇಡ ಜನರಲ್ಲಿ ನಾನು ವಿನಂತಿ ಮಾಡ್ತೇನೆ ದಯಮಾಡಿ ಮೋದಿ ಅಂತ ಒಬ್ಬ ನಾಯಕರು ನಮಗೆ ಸಿಕ್ಕಿರುವಂಥದ್ದು ನಮ್ಮ ಪುಣ್ಯ ಅವರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಂಥ ಸಂಕಲ್ಪವನ್ನು ಮತದಾರರು ಮಾಡಬೇಕು ಅಂತ ಕೈ ಜೋಡಿಸಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಧನ್ಯವಾದಗಳು ನಮಸ್ಕಾರ ಅದು ಅವರು ಸಂಬಂಧಪಟ್ಟದಪ್ಪ ನಾನು ಅದಕ್ಕೆ ಕಾಮೆಂಟ್ ಮಾಡೋಕ್ಕೋಲ್ಲ ನನಗೆ ಯಾವುದು ಎ ಟು ಝಡ್ ಏನೂ ಗೊತ್ತಿಲ್ಲ ಅದು ಅವರವ್ರಿಗೆ ಬಿಟ್ಟಂಥದ್ದು ನಾನು ಆ ಬಗ್ಗೆ ಯಾವುದೇ ಕಾಮೆಂಟ್ ಮಾಡೋಕ್ಕೋಲ್ಲ